सदनुग्रहम् दशग्रीवच्छिदं शापान् मणिग्रीव विमोचन स्वनाम ग्रहणादेवा निरस्तग्रह विग्रहम् वृंदावनगतं वंदे ब्रह्मरुद्रेन्द्रवंदितं स्वान्तस्थानन्तशय्याय पूर्णज्ञानरसार्णसे उत्तुंगवाक्तरंगाय मध्वदुग्धाब्धये नमः। गुरुमखिल गुणज्ञं सद्गुणैकाधिवासं शमदमपरिनिष्टं सत्त्वनिष्टं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। नीलाकरार्चितानन्तलीला गोपालपालितान् विद्यापयोनिधीन् वन्दे ब्रह्मविद्यागुरुं नमः। ब्रह्मचर्य हरिप्रीति सुविद्या वादशालिनः इष्टदान् कष्टहर्त्रों नः विद्यामान्यान् मुनीन् नमः। वादिराजपदद्वन्द्ववालिजाकर्तमानसान् विश्वप्रियगुरुं वन्दे मन्दोहं धीविशुद्धये। सत्यं सत्यं पुनः सत्यं विश्वतीर्थप्रसादतः सर्वे कामाः भवन्त्येवाशवतो बिम्बसन्निधौ। चिन्तामणिं स्वभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देत्यभीष्टदम्। अज्ञानतिविरच्छेदं बुद्धिसम्पत्प्रदायकं विज्ञानविवरं शान्तं विजयक्षगुरुं भजे। श्रीगुरुभ्यो नमः। हरिः ಇದು ವಿಶೇಷ. ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮುಗಿಯಿತು ಅಂತ ಎಲ್ಲರೂ ಅಂದುಕೊಳ್ಳುವಾಗ ಮತ್ತು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಾಡುವುದು ದೊಡ್ಡ ಗುರುಗಳ ಅನುಗ್ರಹವೇ ಸರಿ. ಆರಾಧನಾ ಅಂದರೆ ಏನು ಅಂತ ಮತ್ತು ಪ್ರಶ್ನೆ ಬರುತ್ತದೆ. ಆರಾಧನಾ ಅಂದರೆ ಯಾವ ಗುರುಗಳ ಆರಾಧನೆ ಮಾಡುತ್ತೇವೋ ಅವರು ಮಾಡಿದ ಉಪಕಾರವನ್ನು ಸ್ಮರಣೆ ಮಾಡುವುದು ನಿಜವಾದ ಆರಾಧನೆ. ಅಂದರೆ ಆ ಆರಾಧನೆ ಮಾಡಬೇಕಾದರೆ ಗುರುಗಳು ನಮಗೆ ಮಾಡಿದ ಫಲಗಳು ಉಪಕಾರದ ಪರಿಚಯ ಆಗಬೇಕು. ಉಪಕಾರದ ಸ್ಮರಣೆ ಆಗಬೇಕಾದರೆ ಉಪಕಾರದ ಪರಿಚಯ ಆಗಬೇಕು. ಉಪಕಾರ ಪರಿಚಯ ಆದರೆ ಅದರ ಅನುಭವಕ್ಕೆ ಬರಬೇಕು ನಮಗೆ, ಹೌದು ಇಂಥ ಉಪಕಾರ ಮಾಡಿದ್ದಾರೆ ಅಂತ. ಅಂಥ ಉಪಕಾರದ ನೆನಪು ನಮಗೆ ತಾನಾಗಿ ಬರುತ್ತೆ. ಮನೆಯಲ್ಲಿ ಏನಾದರೂ ಕಾರ್ಯಕ್ರಮ ಆದಾಗ ತಂದೆಯೋ ತಾಯಿಯೋ ಇರಲ್ಲ, ಅಂಥ ಕಾಲಕ್ಕೆ ಎಲ್ಲ ಕಾರ್ಯಕ್ರಮ ಮಾಡೋ ಕಾಲಕ್ಕೆ ನೆನೆಸ್ಕೊಳ್ತಾರೆ, ಅಮ್ಮ ಇದ್ರೆ ಚೆನ್ನಾಗಿರ್ತಾರೆ, ಅಪ್ಪ ಇದ್ರೆ ಚೆನ್ನಾಗಿರ್ತಾರೆ, ಯಾಕೆ ನೆನೆಯಬೇಕು ಅವ್ರನ್ನ ಅಂದರೆ ಅವರು ತೋರಿದ ಪ್ರೀತಿ ಅವರು ಮಾಡಿದ ಉಪಕಾರ ನೆನಪಾಗಲ್ಲ. ಆ ನೆನಪಾಗಿದ್ದಷ್ಟೇ ಮನಸ್ಸು ಕರಗುತ್ತೆ, ನೆನಪು ತಾನಾಗಿ ಬರುತ್ತೆ. ಯಾರೋ ಮೆಕ್ಯಾನಿಕಲ್ ಆಗಿ ಪಕ್ಕದಲ್ಲಿ ನಿಂತು ನೀವಪ್ಪ ನೆನೀಬೇಕು ಅಪ್ಪ ಅಮ್ಮ ನೆನೀಬೇಕು ಅಂತ ಯಾರೋ ಫೀಡ್ಬ್ಯಾಕ್ ಕೊಡಲ್ಲ, ತಾನಾಗಿ ಅದು ನೆನೆಸ್ಕೊಳ್ಳುತ್ತೆ. ಹಾಗೆ ದೊಡ್ಡವರು ಮಹಾನುಭಾವರು ನಮಗೇನು ಉಪಕಾರ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಅದನ್ನು ನಾವು ಸರಿಯಾಗಿ ತಿಳ್ಕೊಂಡರೆ ಮನಸ್ಸು ತಾನಾಗಿ ಅವರನ್ನು ಸ್ಮರಣೆ ಮಾಡ್ತಾ ಹೋಗುತ್ತೆ. ಹಾಗಾದರೆ ರಾಘವೇಂದ್ರ ಸ್ವಾಮಿಗಳು ನಮಗೆ ಮಾಡಿದ ಉಪಕಾರವೇನು ಅಂತ ನೋಡಿದಾಗ ಅವರ ಹಿಂದಿನ ರೂಪವನ್ನು ನೆನೆಯಬೇಕು. ಅವರೇ ಪ್ರಹ್ಲಾದರಾಜರು, ಅವರೇ ವ್ಯಾಸರಾಜರು, ಅವರೇ ಬಾಲ್ಮೀಕರಾಜರಾಗಿ ಬಂದರು, ಅವರೇ ವ್ಯಾಸರಾಜರಾಗಿ ಬಂದರು, ಅವರೇ ರಾಘವೇಂದ್ರ ಸ್ವಾಮಿಗಳಾಗಿ ಬಂದರು. ಒಂದೊಂದು ರೀತಿಯಲ್ಲಿ ಬಂದಾಗಲೂ ಅವರು ವಿಶೇಷವಾಗಿ ಜಗತ್ತಿಗೆ ಉಪಕಾರ ಮಾಡುತ್ತಾ ಹೋಗ್ತಾರೆ. ಇಲ್ಲಿ ನಮಗೆ ಹೇಗಿರುತ್ತೆ ಉಪಕಾರ ಎರಡು ರೀತಿ, ಸಾರಾಸಗಟಾಗಿ ಎಲ್ಲರಿಗೂ ಮಾಡುವ ಉಪಕಾರ ಒಂದು, ವೈಯಕ್ತಿಕವಾಗಿ ಮಾಡುವ ಉಪಕಾರ ಒಂದು. ನನಗೇನು ಮಾಡಿದ್ದಾರೆ ಅಂತ ಎಲ್ಲರಿಗೂ ಮಾಡಿದರು, ಹೌದು ಎಲ್ಲರೂ ನಾನೊಬ್ಬ, ನನಗೇನಾದರೂ ಮಾಡಿದ್ದಾರಾ ಪ್ರತ್ಯೇಕವಾಗಿ ಅಂತ ಬರುತ್ತೆ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಉಪಕಾರ ಮಾಡಿದ್ದಾರೆ, ವ್ಯಕ್ತಿಗತವಾಗೂ ಉಪಕಾರ ಮಾಡಿದ್ದಾರೆ, ಮಾಡುತ್ತಾ ಇದ್ದಾರೆ. ಅದರ ಪರಿಚಯವೇ ನಿಜವಾದ ಆರಾಧನೆ. ಹಾಗಾದರೆ ಪ್ರಹ್ಲಾದರಾಜರ ಚರಿತ್ರೆಯನ್ನು ತಗೊಂಡಾಗ ಪ್ರಹ್ಲಾದರಾಜರ ಪರಿಚಯವೇ ಅದ್ಭುತವಾದ್ದು ಭಾಗವತ ಮಾಡಿಕೊಡುತ್ತೆ. ಪ್ರಹ್ಲಾದರಾಜರನ್ನು ಗರ್ಭದಲ್ಲಿ ಧಾರಣೆ ಮಾಡಿದ್ದಾಳೆ ಅವರ ತಾಯಿ. ಹಿರಣ್ಯಕಶಿಪು ತಾನು
ದೈತ್ಯರನ್ನ ಸೋಲಿಸಿ ಈಕೆಯನ್ನ ಕರ್ಕೊಂಡು ಹೋಗ್ತಾ ಇದ್ದ. ಹೋಗುವಾಗ ನಾರದರು ಬೇಡ, ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೀಯಾ, ಪರಪರಿಗ್ರಹ ಅಂತ ಹೇಳ್ತಾರೆ. ಇನ್ನೊಬ್ಬರ ಹೆಂಡತಿ ಅವರನ್ನು ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ಅವಾಗ ಹೇಳ್ತಾರೆ, ನನ್ನ ಉದ್ದೇಶ ಇಷ್ಟೇ, ಇವರಪ್ಪನೇ ಇಷ್ಟು ಕಾಟ ಕೊಟ್ಟಿದ್ದಾನೆ, ಇನ್ನು ಈ ಹೊಟ್ಟೆಯಲ್ಲಿ ಮಗ ಇದ್ದಾನೆ, ತುಂಬ ತೇಜಸ್ಸು ಕಾಣ್ತಾ ಇದೆ, ಆ ತೇಜಸ್ಸನ್ನು ನೋಡಿದಾಗ ಇವನೆಷ್ಟು ಕಾಟ ಕೊಡ್ತಾನೋ. ಆದ್ದರಿಂದ ಪ್ರಸವ ಆಗೋ ಪರ್ಯಂತ ಆಕೆಯನ್ನು ಇಟ್ಟುಕೊಂಡು ಪ್ರಸವ ಆದ ಮೇಲೆ ಆ ಮಗುವನ್ನು ಕೊಂದು ನಾನು ಬಿಡ್ತೇನೆ. ಇದು ಇಂದ್ರದೇವರ ಆಲೋಚನೆ. ಇಂದ್ರದೇವರು ಸ್ವಾರ್ಥಕ್ಕಾಗಿ ಮಾಡಲಿಲ್ಲ, ಜಗತ್ತಿಗೆ ಒಳ್ಳೆಯದಾಗಲಿ ಕೆಟ್ಟವರು ಹುಟ್ಟಬಾರದು ಅಂತ ಅವರು ಪ್ರಯತ್ನ. ಇಲ್ಲ, ಯಾ ಒಳ್ಳೆ ಹುಡುಗ ಇದ್ದಾನೆ ಒಳಗೆ ಬಿಟ್ಟು ಬಿಡು ಅಂತ ಇಷ್ಟು ಮಾತ್ರ ಹೇಳಬಹುದಾಗಿತ್ತು. ಇಲ್ಲ ಹೇಳ್ತಾರೆ, ಮಹಾಭಾಗವತಃ ನಿಷ್ಕಿಲ್ಬಿಷಃ ಮಹಾನ್ ಅಂತ ಶಬ್ದಗಳು ಪ್ರಯೋಗ ಮಾಡ್ತಾರೆ. ಒಳಗಿರುವುದು ಮಹಾಭಾಗವತನಾದವ, ಭಗವಂತನ ಭಕ್ತ ಅಂತಂದು ಅವ್ರಿಗೆ ಅಡ್ಡ ಬಿಡಬೇಕಾಗ. ಸಾಮಾನ್ಯವಾಗಿ ಭಾಗವತ ಅಂತ ಕರೆಯುವುದೇ ಕಷ್ಟ. ಭಗವಂತನಿಗೆ ಅತ್ಯಂತ ಬೇಕಾದವರನ್ನ ಭಾಗವತ ಅಂತ ಕರೀತಾರೆ. ಇವರು ಮಹಾಭಾಗವತ ಅಂತ ಕರೆದರು. ಅಷ್ಟೇ ಅಲ್ಲ, ನಿಷ್ಕಿಲ್ಬಿಷಃ ಅಂದರು. ಈ ನಿಷ್ಕಿಲ್ಬಿಷಃ ಎಂಬುದಕ್ಕೆ ಪಾಪವೇ ಇಲ್ಲದವ, ಪಾಪವನ್ನು ಕಳ್ಕೊಂಡಿದ್ದಾನೆ ಅಂದರೆ ಅರ್ಥ ಏನು? ಅದಕ್ಕೆ ಹೇಳ್ತಾರೆ, ನಮ್ಮ ಜೀವನದಲ್ಲಿ ನಮಗೇನೇನು ತೊಂದರೆಗಳು ಬರ್ತಾ ಇರುತ್ತೆ ಅದೆಲ್ಲ ನಮ್ಮ ಪಾಪದ ಫಲ. ನಾವೇನು ಹಿಂದೆ ಮಾಡಿರ್ತೀವಿ ಪಾಪ, ಆ ಪಾಪದ ಫಲವಾಗಿಯೇ ಎಲ್ಲ ತೊಂದರೆಗಳು ಬರ್ತಾ ಇರುತ್ತೆ, ಅದು ಸಂಶಯವೇ ಇಲ್ಲ. ನಾವು ದೇವರನ್ನು ದೂರುತ್ತೇವೆ, ನೀನು ಯಾಕೆ ನನಗೆ ಹೀಗೆ ಮಾಡಿದ್ದೀಯಾ? ದೇವರು ಹೇಳೋದು, ನಿಂದೇನು ಬ್ಯಾಲೆನ್ಸ್ ಇದೆಯಪ್ಪ ಅದೇ ಕೊಡ್ತಾ ಇದ್ದೇನೆ ನಾನು. ಪುಣ್ಯದಿದ್ದರೆ ಪುಣ್ಯದ ಕೊಡ್ತಾ ಇದ್ದೀನಿ, ಪಾಪದಿದ್ದರೆ ಪಾಪದ ಕೊಡ್ತಾ ಇದ್ದೇನೆ. ಅವಾಗ ನಾವು ದೇವ್ರನ್ನ ಕೇಳ್ತೀವಿ, ಮತ್ತು ನೀನು ಮಾಡೋದೇನು? ನಮ್ಮ ಅಕೌಂಟಲ್ಲಿ ಇದ್ದಿದ್ದೆ ನಮ್ಗೆ ಕೊಡೋದಾದರೆ ನೀನು ಮಾಡೋದೇನು ಅಂದರೆ, ಅಯ್ಯ ನಿನಗೆ ಪುಣ್ಯ ಚೂರೇ ಇದೆ, ನಾನು ಜಾಸ್ತಿ ಆಗುವಂತೆ ಮಾಡ್ತಾ ಇದ್ದೇನೆ, ಪಾಪ ಜಾಸ್ತಿ ಇದೆ ಅದು ಕತ್ತರಿಸಿ ಹೋಗುವಂತೆ ಮಾಡ್ತಾ ಇದ್ದೇನೆ, ಅದು ನಾನು ಮಾಡುವಂಥ ಉಪಕಾರ, ನಿನ್ನದೇ ಕೊಡ್ತಾ ಇದ್ದೇನೆ ನಾನು. ಸರಿ, ಆವಾಗ ವಿಶೇಷವಾಗಿ ನಿಷ್ಕಿಲ್ಬಿಷಃ ಅಂದರೆ ಹೇಳ್ತಾರೆ, ನಮಗೆ ಪಾಪವಿಲ್ಲದಿದ್ದರೆ ದುಃಖ ಬರಲಿಕ್ಕೆ ಸಾಧ್ಯವಿಲ್ಲ ಅಂತ ಭಾರತದಲ್ಲಿ ಧರ್ಮರಾಜ ಹೇಳುವಂಥ ಮಾತು. ಪಾಪವಿಲ್ಲದಿದ್ದರೆ ಸೊಳ್ಳೆಯೂ ಕಡಿಯಲ್ಲ ಅಂತ. ಸೊಳ್ಳೆ ಕಡಿಬೇಕಾದ್ರೆ ಸೊಳ್ಳೆ ಒಳಗೂ ಭಗವಂತ ಇದ್ದು ನಮ್ಮನ್ನು ಕಡಿಯುವಂತೆ ಮಾಡಬೇಕು. ಯಾಕೆ ಮಾಡಿದ ಭಗವಂತ ಅಂತಲ್ಲೂ ಪ್ರಶ್ನೆ. ಅದಕ್ಕೆ ಹೇಳಿದ್ರೆ ನಿಮ್ಮ ಪಾಪ ಕೂತಿದೆ ಅದಕ್ಕೆ ಕಡಿದ್ರು. ಅವಾಗ ಮತ್ತೊಂದು ಪ್ರಶ್ನೆ ಬರುತ್ತೆ, ಪಾಪ ಇಲ್ಲ ಅಂದರೆ ಸೊಳ್ಳೆಗಳ ಮಧ್ಯೆ ಕೂತರೂ ಸೊಳ್ಳೆ ಕಡಿಯಲ್ವಾ? ಅದಕ್ಕೆ ಉತ್ತರ ಕೊಡ್ತಾರೆ, ಕಾಡಲ್ಲಿ ಕೂತಿದ್ರೂ ಸೊಳ್ಳೆಗಳ ಮಧ್ಯೆ ಇದ್ರೂ ಒಂದು ಸೊಳ್ಳೆ ಕಡಿಯಲ್ಲ ಅವರಿಗೆ. ಯಾರಿಗೆ? ಪಾಪ ಇಲ್ಲದವರಿಗೆ. ಅದು ಎಲ್ಲಿ ಹೇಳಿದ್ದು? ಕಾಡಿನ ಮಧ್ಯೆ ಕೂತು ಧರ್ಮರಾಜ ಹೇಳಿದ್ದು. ನನಗೆ ಪಾಪವಿಲ್ಲ, ನಿಮಗೆಲ್ಲ ಸೊಳ್ಳೆ ಕಡಿತಾ ಇದೆ, ನನಗೆ ಕಡಿತಾ ಇಲ್ಲ ಅಂತ ಹೇಳ್ತಾರೆ. ಅದಂಥ ಒಂದು ವಿಷಯ. ಇಲ್ಲಿ ಇಂದ್ರದೇವರು ಪ್ರಹ್ಲಾದರಾದರನ್ನು ಕೊಲ್ಲಬೇಕು ಅಂತ ಹೊರಟಾಗ, ಯದ್ಯಪಿಯಲ್ಲಿ ಕೊಲ್ಲಲಿಕ್ಕೆ ಹೊರಟಿಲ್ಲ, ಪುರಾಣ ಅರ್ಥ ಮಾಡಿಕೋಬೇಕು ಅಂದರೆ ಅದರ ಹಿನ್ನೆಲೆ ಗೊತ್ತಿರಬೇಕು. ಸುಮ್ಮನೆ ಶಬ್ದಗಳ ಅರ್ಥ ಮಾತ್ರ ನೋಡಿಕೊಂಡು ನಾವು ನೋಡ್ತಾ ಹೋದರೆ ಅಪಾರ್ಥಗಳೇ ಆಗುತ್ತೆ. ಇಂದ್ರದೇವರು ಮೇಲ್ನೋಟಕ್ಕೆ ನಾಟಕ ಆಡ್ತಾ ಇದ್ದ. ಈ ಹುಡುಗನ ಕೊಲ್ಲ ನಾನು ಅಂತ ಕೇಳಿದಾಗ, ಇಲ್ಲ ಅವನು ಸಾಯಬೇಕಾದ್ರೂ ಅದಕ್ಕೆ ಪಾಪ ಇರಬೇಕು, ಸಾಯಲಿಕ್ಕೆ ಬೇಕಾದ ಪಾಪ ಹುಡುಗನಿಗಿಲ್ಲ, ಅದರಿಂದ ಕೊಲ್ಲಲಿಕ್ಕೆ ಆಗಲ್ಲ ಮೊದಲನೇ ಕಾರಣ. ಎರಡನೇದು ಹೇಳ್ತಾರೆ, ಇಲ್ಲ ಈ ಹುಡುಗನನ್ನು ನೀವು ಕೊಲ್ಲಲಿಕ್ಕೆ ಆಗಲ್ಲ, ಪಾಪ ಇಲ್ಲದ್ದರಿಂದ ಕೊಲ್ಲಲಿಕ್ಕಾಗಲ್ಲ ಎಂಬುದು ಬೇರೆ ಮಾತು. ಎರಡನೆಯದು, ನಿಮಗೆ ಅವರನ್ನು ಕೊಲ್ಲುವ ಸಾಮರ್ಥ್ಯ ಇಲ್ಲ ಅಂತ. ಪ್ರಯಾಣ ಪ್ರಾಪ್ಯತೆಯ ಸಂಸ್ಥಾನ್ ಅನಂತಾನುಚರ ಬಲೀ ಅಂತ ಶಬ್ದ ಹಾಕ್ತಾರೆ. ಯಾಕೆ? ಆ ಚಿಕ್ಕ ಹುಡುಗ ಗರ್ಭದಲ್ಲಿದ್ದಾನೆ, ಅವನನ್ನು ಕೊಲ್ಲಿಕ್ಕಾಗಲ್ವ ಅಂದರೆ ಅದು ವಜ್ರಾಯುಧ ಹಿಡಿದಂಥ ಇಂದ್ರದೇವರಿಗೆ ಹೇಳಿದಂಥದ್ದು. ಆವಾಗ ಹೇಳುತ್ತಾರೆ, ಅನಂತ ಅನುಚರ, ಅನಂತ ಅಂದರೆ ಶೇಷದೇವರು, ಶೇಷದೇವರ ಅನುಚರ ಅಂದರೆ ಇವರಲ್ಲಿ ಶೇಷದೇವರ ಸನ್ನಿಧಾನ ವಿಶೇಷವಿದೆ, ಆದ್ದರಿಂದ ನಿಮಗೆ ಕೊಲ್ಲಲಿಕ್ಕಾಗಲ್ಲ. ಶೇಷದೇವರಿಗಿಂತ ಇಂದ್ರದೇವರು
ಕಡಿಮೆ ಕಕ್ಷಾದವರು. ಅಲ್ಲಿ ಶೇಷದೇವರ ವಿಶೇಷ ಆವೇಶವಿದೆ, ಅನಂತಾನುಚರ ಅಂತ ಹೇಳ್ತಾ ಅದಕ್ಕಿನ್ನ ಪೂರಕವಾದ ಹೇತುವನ್ನು ಹಾಕ್ತಾರೆ ಕೊನೆಗೆ. ಯಾವುದು ಅಂದ್ರೆ ಬಲಿ ಅಂತ ಹಾಕ್ತಾರೆ. ಮಹಾಬಲಿಷ್ಠನಾಗಿದ್ದಾನೆ ಈ ಹುಡುಗ. ಅಲ್ಲ, ಗರ್ಭದಲ್ಲಿರುವ ಕೂಸು ಬಲಿಷ್ಠ ಹೇಗಾಗುತ್ತೆ? ಅವಾಗ ಹೇಳ್ತಾರೆ, ಭೃಗು ಮಹರ್ಷಿಗಳ ಪತ್ನಿ ಆಕೆ ಗರ್ಭಿಣಿಯಾಗಿರ್ತಾಳೆ. ಗರ್ಭಿಣಿಯಾಗಿರುವಾಗ ಒಬ್ಬ ರಾಕ್ಷಸ ಅಲ್ಲಿ ಬರ್ತಾನೆ. ಆ ರಾಕ್ಷಸ ಬಂದು ಆಕೆಯನ್ನು ಅಪಹಾರ ಮಾಡಿಕೊಳ್ಳಲಿಕ್ಕೆ ನೋಡ್ತಾನೆ. ಅದಕ್ಕೂ ಕಾರಣ ಹೇಳ್ತಾನೆ. ಅವನು ಹೇಳ್ತಾನೆ, ಅವರ ತಂದೆ ಅಂದರೆ ಭೃಗು ಮಹರ್ಷಿಗಳ ಪತ್ನಿಯ ತಂದೆ, ಆ ಹುಡುಗಿ ಚಿಕ್ಕ ಹುಡುಗಿದ್ದಾಗ, ಮಗಳು ಹುಡುಗಿದ್ದಾಗ ಅಳತಾ ಇದ್ದರೆ ನೋಡು ನೀನು ಅತ್ತರೆ ಆ ರಾಕ್ಷಸನಿಗೆ ಕೊಟ್ಟು ಕೊಟ್ಬಿಡ್ತೇನೆ ಅಂತ ಹೇಳುವಾಗ ಅವನು ಕೂತಿದ್ದ. ಈ ರಾಕ್ಷಸ ಕೂತಿದ್ದ. ಕೂತಿದ್ದಕ್ಕೆ ಅವನು ಅಂದುಕೊಂಡ, ಆಹಾ ನನಗೆ ಕೊಟ್ಟರು ಅಂತ ಅಂದುಕೊಂಡ. ಅವರು ಬಂದು ಅವನಿಗೆ ಕೊಟ್ಟುಬಿಟ್ಟಿದ್ದೇನೆ ಹೋಗು ಅಂದಾಗ ಇವಳು ಅವಳು ಆಳು ನಿಲ್ಲಿಸ್ತಾ ಇದ್ದು. ಅದಕ್ಕೆ ಅವನು ಬರ್ತಾನೆ, ಗುರುಮಹರ್ಷಿಗಳು ತಪಸ್ಸು ಮಾಡಿಕೊಳ್ಳಿಕ್ಕೆ ಹೋದಾಗ ಆಶ್ರಮಕ್ಕೆ ಬರ್ತಾನೆ. ಅಲ್ಲಿ ಆಶ್ರಮದಲ್ಲಿ ಗುರುಮಹರ್ಷಿಗಳು ಇಲ್ಲದಿದ್ದರೂ ಅವರು ನಿತ್ಯ ಆಹುತಿ ಕೊಡುವಂಥ ಅಗ್ನಿದೇವರು ಸಾಕ್ಷಾತ್ತಾಗಿ ಕೂತಿರ್ತಾರೆ, ಅವರು ರಕ್ಷಣೆ ಮಾಡ್ತಿರ್ತಾರೆ. ಅವ ಬಂದು ಅಗ್ನಿದೇವರನ್ನು ಕೇಳ್ತಾನೆ, ನೋಡಿ ಈಕೆಯನ್ನು ಅವರಪ್ಪ ನನಗೆ ಕೊಟ್ಟ, ಹೌದೋ ಅಲ್ವೋ ಅಂದರು. ಆ ರಾಕ್ಷಸನಿಗೆ ಕೊಟ್ಟೆ ಹೋಗು ಅಂದರೆ ಮಾತು ಕೊಟ್ಟಾಯ್ತಲ್ಲ, ಅಂದರೆ ಅವ್ರು ನನ್ನ ಹೆಂಡತಿಯೇ, ಆದರೆ ಮತ್ತೆ ಅವರಪ್ಪ ಮೋಸ ಮಾಡಿ ಇವರಿಗೆ ಕೊಟ್ಟ ಭೃಗುಮಹರ್ಷಿಗಳಿಗೆ. ಅದರಿಂದ ಈ ಹುಡುಗಿ ನನ್ನವಳ ಅಲ್ಲವೋ, ನೀವೇ ಹೇಳಿ ಅಂತ ಅಗ್ನಿದೇವರು ಕೇಳಿದಾಗ ಅಗ್ನಿದೇವರು ಅಲ್ಲೂ ಇದ್ರು. ಅವರಪ್ಪ ಆ ಹುಡುಗಿಯನ್ನು ಇವನಿನ ನೋಡು ಈ ಇವನಿಗೆ ಕೊಟ್ಟು ಬಿಡ್ತೇನೆ ಅಂದಾಗ ಅಲ್ಲಿ ಅಗ್ನಿ ಉರಿತಾ ಇತ್ತು, ಅಗ್ನಿ ಸನ್ನಿಧಾನ ಇತ್ತು, ಅವರು ಅಲ್ಲಿ ನೋಡಿದ್ರು. ಅದಕ್ಕೆ ಏನು ಹೇಳಲಿ ಅಂತ ಸುಮ್ಮನಾಗಿಬಿಟ್ರು. ಅದಕ್ಕೆ ಆಕೆಯನ್ನು ಅಪಹಾರ ಮಾಡಿಕೊಂಡೇ ಹೋಗ್ತಾ ಇದ್ದಾರೆ. ಅಪಹಾರ ಮಾಡಿಕೊಂಡು ಹೋಗುವಾಗ ಆಕೆಯ ಗರ್ಭದಿಂದ ಕೂಸು ಸಿಟ್ಟಿನಿಂದ ಹೊರಗೆ ಬಂತು, ತಾನಾಗಿ ಹೊರಗೆ ಬಂತು ಕೂಸು. ಹೊರಗೆ ತಾನಾಗಿ ಹೊರಗೆ ಬಂದು ಆ ರಾಕ್ಷಸನನ್ನು ಸುಟ್ಟ. ಎಂಥ ಅದು ಪವರ್ಫುಲ್ ಇರಬೇಕು ಆ ಮಗು. ಆ ಮಗು ತಾನಾಗಿ ಹೊರಗೆ ಬಂದು ಆ ರಾಕ್ಷಸನ ಬೂದಿ ಮಾಡಿದ ಕೂಡಲೇ ಆ ಮಗುವಿನ ತಪಶಕ್ತಿ ಎಂಥದ್ದು, ಗರ್ಭದಲ್ಲಿರುವಂಥ ಮಗುವೇ ತಪಸ್ಸು ಮಾಡುತ್ತಾ ಇದೆ ಅಂದರೆ ಅವ್ರು ಎಂಥವ್ರು ಇರಬೇಕು. ಚವನ ಅಂತ, ಗರ್ಭದಿಂದ ಚವನ ಅಂದರೆ ಹೊರಗೆ ತಾನಾಗಿ ಜಾರಿ ಹೊರಗೆ ಬಂದದಕ್ಕೆ ಚವನ ಮಹರ್ಷಿಗಳು. ಯಾಕೆ ಹೇಳಿದೆ, ಗರ್ಭದಲ್ಲಿರುವಂಥ ಕೂಸಿಗೆ ಬಲ ಇರುತ್ತ, ಇನ್ನೊಬ್ಬರನ್ನು ಸಂಹಾರ ಮಾಡುವ ಬಲ ಇರುತ್ತ, ಅಷ್ಟು ಬಲ ಇರುತ್ತ ಅಂದರೆ ಅದಕ್ಕೆ ದುಷ್ಟ ಅಂತ ಕೊಟ್ಟರು. ಹಾಗೇ ಇಲ್ಲಿ ಹೇಳ್ತಾರೆ, ಈ ಗರ್ಭದಲ್ಲಿರುವ ಕೂಸು ಸಾಮಾನ್ಯದ್ದಲ್ಲ, ಬಲಿ ಅಂತ ಹೇಳ್ತಾರೆ. ಬಲಿ ಅಂತ ಹೇಳಿದರೆ ಬಲಿಷ್ಠನಾದವ ಅಂತ ಇಷ್ಟೇ ಅರ್ಥ ಅಲ್ಲ. ಅನಂತ ಅನುಚರ ಬಲಿ ಅಂತ ಹೇಳಿದರೆ ಶೇಷದೇವರ ಅನುಸರ, ಅನಂತ ನಾಮಕ ಭಗವಂತನ ಅನುಚರ. ಆ ಶೇಷದೇವರಿಗೆ ಒಂದು ಹೆಸರಿದೆ ಉಪನಿಷತ್ತಿನಲ್ಲಿ ಹೇಳ್ತಾರೆ. ಎಲ್ಲ ಜೀವರಾಶಿಗಳ ಬಲಗಣ್ಣಿನಲ್ಲಿ ಶೇಷದೇವರಿದ್ದಾರೆ, ಇದ್ದು ಎಲ್ಲರಿಗೆ ನಿಶ್ಚಯ ಜ್ಞಾನವನ್ನು ತಂದುಕೊಡ್ತಾ ಇರ್ತಾರೆ ಮಹಾನುಭಾವರು. ಆದ್ದರಿಂದ ಆ ಶೇಷದೇವರಿಗೆ, ನಮ್ಮ ಬಲಗಣ್ಣಿನಲ್ಲಿರುವ ಶೇಷದೇವರಿಗೆ ಹೆಸರೇನು ಅಂದರೆ ಬಲಿ ಅಂತ ಹೆಸರು. ಅಂಥ ಬಲನಾಮಕವಾದಂಥ ಶೇಷದೇವರ ಸನ್ನಿಧಾನ ಇವರಲ್ಲಿದೆ, ಅದಕ್ಕೆ ಈ ಕೂಸನ್ನು ನೀವು ಕೊಲ್ಲಲಿಕ್ಕೆ ಆಗಲ್ಲ ಅಂದು. ಅವಾಗ ಇಂದ್ರದೇವರು ಏನು ಹೇಳಬೇಕು, ಇಲ್ಲ ನಾ ಕೊಲ್ತೇನೆ ಅಂತ ಹೋಗಬೇಕು, ಇಲ್ಲ ಕೂಸಿದೆಯಲ್ಲ ಅಂತ ಕ್ಷಮ ಮಾಡಿ ಹೋಗಬೇಕು, ಎರಡೂ ಮಾಡಲಿಲ್ಲ. ಏನಾಂ ಪರಿಕ್ರಮ್ಯ ದಿವಮ್ಯಯೋ ಅನಂತ ಪ್ರಿಯ ಭಕ್ತ್ಯ ಅಂತ. ಇಲ್ಲಿ ಶೇಷದೇವರಿದ್ದಾರೆ, ಶೇಷದೇವರ ಅನುಚರ ಈ ಹುಡುಗ. ಆದ್ದರಿಂದ ಅಲ್ಲಿ ಶೇಷದೇವರ ಸನ್ನಿಧಾನಕ್ಕೆ ಆಕೆ ಸುತ್ತು ಪ್ರದಕ್ಷಿಣೆ ಮಾಡಿ ಹೋದರು ಇಂದ್ರದೇವರು. ಇಂದ್ರದೇವರ ಕಕ್ಷಾಯಲ್ಲಿ, ಪ್ರಹ್ಲಾದರಾದರ ಕಕ್ಷಾಯಲ್ಲಿ. ಪ್ರಹ್ಲಾದರಾದರು ಭಗವದ್ಭಕ್ತರು ಹೌದು, ಆದರೆ ಪ್ರಹ್ಲಾದರಾಜರ ಸುತ್ತು ಇಂದ್ರದೇವರು ಪ್ರದಕ್ಷಿಣೆ ಮಾಡಿ ಹೋಗಬೇಕಾದರೆ ಅವರ ತಾಯಿ ಗರ್ಭದಲ್ಲಿದ್ದ ಪ್ರಹ್ಲಾದರಾಜರಿಗೆ ಅಲ್ಲಿ ಯಾವ ಸಂವಿಧಾನ ಇರಬೇಕು ಅಂದರೆ ಅದಕ್ಕೆ ಆಚಾರ್ಯರು ಉತ್ತರ ಕೊಡ್ತಾರೆ. ವಾಯುನಾಗ ಸಮಾವಿಷ್ಟ ಪ್ರಹ್ಲಾದೋ ನಿತ್ಯಭಕ್ತಿಮಾನ್ ಅಂತ. ವಾಯುದೇವರ ವಿಶೇಷ ಸನ್ನಿಧಾನ, ಶೇಷದೇವರ ಸನ್ನಿಧಾನ ಇರೋದರಿಂದ ಪ್ರಹ್ಲಾದರಾದರು ಅತ್ಯಂತ ಬಲಿಷ್ಠರಾಗಿದ್ದರು. ಇದು ಹೇಗೆ ಗೊತ್ತಾಗುತ್ತಂದರೆ, ಭಾಗವತ ವಿಶೇಷವಾಗಿ ನಮಗೆ ವ್ಯಕ್ತಿಯ ಸ್ವರೂಪವನ್ನು ಪರಿಚಯ ಮಾಡಿಕೊಡ್ತಾ ಬರುತ್ತೆ. ನಾವು
ಪ್ರಹ್ಲಾದರಾಜರು ಅಂದರೆ ಈ ಚಿಂತನೆ ಮಾಡುತ್ತೇವೆ. ಆ ಮೂರ್ತಿಯೇ ರಾಘವೇಂದ್ರ ಸ್ವಾಮಿಗಳಾಗಿ ಬಂದರು. ಅದಕ್ಕೆ ಇಷ್ಟು ಜಗತ್ತಿನಲ್ಲಿ ಈ ರೀತಿಯ ಆರಾಧನೆ ಯಾರಿಗಾದರೂ ಆಗ್ತಾ ಇದೆಯಾ? ಮಧ್ವನವಮಿಯು ಈ ಥರ ಯಾರು ಮಾಡ್ತಾ ಇಲ್ಲ, ಮಧ್ವಾಚಾರ್ಯರನ್ನು ಈ ಥರ ಯಾರು ಸ್ಮರಣೆ ಮಾಡ್ತಾ ಇಲ್ಲ. ಅಷ್ಟು ಮಾತ್ರಕ್ಕೆ ರಾಯರು ದೊಡ್ಡವರು ಮಧ್ವಾಚಾರ್ಯಕ್ಕಿಂತ ಅಂತ ಹೇಳಲಿಕ್ಕೆ ಹೊರಟಿಲ್ಲ. ಆದರೆ ಎಲ್ಲ ರಾಯರಿಗಿಂತ ಯಾರ್ಯಾರು ದೊಡ್ಡವರಿದ್ದಾರೆ ಅವರೆಲ್ಲರ ಸನ್ನಿಧಾನ ರಾಯರಲ್ಲಿದೆ. ಆದ್ದರಿಂದ ರಾಯರ ವಿಶೇಷವಾಗಿರತಕ್ಕಂಥ ಉತ್ಸವ ನಡೆಯುತ್ತಾ ಇದೆ. ಅದರಿಂದ ನಾವು ರಾಯರನ್ನ ಸ್ಮರಣೆ ಮಾಡುವಾಗ ಈ ಸ್ವರೂಪದ ಸ್ಮರಣೆ ಮಾಡಿದ ವಿಶೇಷ ಅನುಗ್ರಹ ಆಗುತ್ತೆ. ಅಂಥ ಪ್ರಹ್ಲಾದರಾಜರೊಳಗೆ ದೇವರ ಸನ್ನಿಧಾನ, ನೃಸಿಂಹನಾಮಕ ಭಗವಂತನೇ ತಾನಾಗಿ ವಿಶೇಷವಾಗಿ ನಿಂತಿದ್ದಾನವರಲ್ಲಿ, ಅಲ್ಲಿ ನೋಡಬೇಕು ನೀವು. ಪ್ರಹ್ಲಾದರಾದರು ಅವರ ತಾಯಿಯ ಗರ್ಭದಲ್ಲಿರುವಾಗ ನಾರದರು ಇಂದ್ರದೇವರಿಂದ ಬೆಳೆಸಿ ಕರ್ಕೊಂಡು ಬಂದರು. ಕರ್ಕೊಂಡು ಬಂದಾಗ ಆಕೆ ತುಂಬ ಗರ್ಭಿಣಿ. ಅಲ್ಲಿ ನೋಡಿದರೆ ಗಂಡ ತಪಸ್ಸಿಗೆ ಹೋಗಿದ್ದಾನೆ, ಈಕೆ ಇನ್ನೇನು ನಾಳೆ ಹಡಿತಾಳೆ ಅಂತ ಇದ್ದಾಳೆ. ಅವಾಗ ಆಕೆ ಕೇಳುತ್ತಾಳೆ, ನಾನು ಹಡಿಯಬೇಕಾದರೆ ನನ್ನ ಗಂಡ ಪಕ್ಕದಲ್ಲಿರಬೇಕು ಅಂತ ಕೇಳಿಕೊಂಡು ತಥಾಸ್ತು ಅಂದರು ನಾರದರು. ಹೇಗೆ ನಾಳೆ ಹಡಿಯಬೇಕು ಅಂತಿದ್ದಾಗ ಅಲ್ಲಿ ಗಂಡ ತಪಸ್ಸಿ ಕೂತಿದ್ದಾನೆ, ಯಾವಾಗ ಬರ್ತಾನೋ ಗೊತ್ತಿಲ್ಲ. ಆತ ಕೂತದ್ದು ಒಂದು ಎರಡು ಅಲ್ಲ, 100 ವರ್ಷಗಳ ಕಾಲ ತಪಸ್ಸಿ ಕೂತದ್ದು. 100 ವರ್ಷ ಅಂದರೆ ದೇವಮಾನ ಪ್ರಕಾರ 100 ವರ್ಷ. ದೇವಮಾನ ಪ್ರಕಾರ ಅಂದರೆ ನಮ್ಮ ಕ್ಯಾಲ್ಕುಲೇಟರ್ ಪ್ರಕಾರ ಎಷ್ಟು ಅಂದರೆ 36,000 ವರ್ಷಗಳ ಕಾಲ ತಪಸ್ಸು ಮಾಡಿದ ಯಾವ ಹಿರಣ್ಯಕಶಿಪು. ಹಾಗಾದರೆ ಆ ಕೂಸು ತಾಯಿ ಗರ್ಭದಲ್ಲಿ ಎಷ್ಟು ಕಾಲ ಇತ್ತು ಅಂದರೆ ನಮ್ಮ ಲೆಕ್ಕ ಪ್ರಕಾರ ಪ್ರಹ್ಲಾದರಾದರು ತಾಯಿ ಗರ್ಭದಲ್ಲಿ 36,000 ವರ್ಷಗಳ ಕಾಲ ಇದ್ರು. ಇದ್ದೇನು ಮಾಡಿದರು ಅಂದರೆ ಅಷ್ಟೂ ಕಾಲ ದಿನಾಗ್ಲೂ ಒಂದು ರೂಪದಿಂದ ನಾರದರು ಎದುರಿಗೆ ಕೂತು ಆ ತಾಯಿಗೆ ಉಪದೇಶ ಕೊಡ್ತಾ ಇದ್ರು. ತಾಯಿ ನಮ್ಮ ಥರನೇ ಪಾಪ, ಯಾಕೆಂದರೆ ತುಂಬ ದೊಡ್ಡಾಕೆ. ಆದರೆ ಎಷ್ಟು ಕೇಳುತ್ತಾಳೆ ಪ್ರವಚನ, 1 ತಾಸಾದರೆ ಅಡ್ಡಿ ಇಲ್ಲ, 1 ತಾಸು ಜಾಸ್ತಿಯೇ. ಬೆಂಗಳೂರಲ್ಲಿ ಆಚಾರ ಬರುವಾಗಲೇ 5 ನಿಮಿಷ ತಡ ಬರ್ತಾರೆ, ಶ್ಲೋಕ ಎಲ್ಲ ಹೇಳಿ ಮಂಗಳಾರತಿ ಮಾಡೋತ್ತಿಗೆ 10 ನಿಮಿಷ ಹೋಗ್ಬಿಡುತ್ತೆ. ಅಲ್ಲಿ ಮತ್ತೊಂದು 5 ನಿಮಿಷ ಬೇಗ ಬಿಟ್ಟುಬಿಟ್ರೆ ಇರೋದೇ 40 ನಿಮಿಷ ಆಗಿಬಿಡುತ್ತೆ ಅದರಲ್ಲಿ. ಹೌದಾ? ಆ 40 ನಿಮಿಷ ಪ್ರವಚನ ಕೇಳಲಿಕ್ಕೇನೆ ಕೂತವರು ಟೈಮ್ ಕಡೆ ನೋಡ್ತಾರೆ, ಆಚಾರ ಯಾವಾಗ ಬಿಡ್ತಾರ ಅಂತ ನೋಡ್ತಿರ್ತಾರೆ. ಯಾಕಂದರೆ ಕೆಪಾಸಿಟಿ ಅಷ್ಟೇ, ತಲೆ ಹೆಚ್ಚಿಗೆ ಧಾರಣೆ ಮಾಡೋ ಶಕ್ತಿ ಇಲ್ಲ. ಅದರಿಂದ ಹೆಚ್ಚಿಗೆ ನಾವು ಹೇಳಿದರೆ ಅದು ಟ್ಯಾಂಕ್ ಓವರ್ಫ್ಲೋ ಆದಂತೆ ಸೋರಿ ಹೋಗುತ್ತಷ್ಟೇ ಹೊರತು ಅವರು ಧಾರಣೆ ಮಾಡಲಿಕ್ಕಾಗಲ್ಲ. ಮತ್ತೆ ಅಂತಹದ್ದು ಆಕೆಗೆ ತುಂಬ ಹೇಳಲಿಕ್ಕೆ ಶುರು ಮಾಡಿದರೆ ಇವರು ದಿನದಲ್ಲಿ ತುಂಬ ಗಂಟೆಗಳ ಕಾಲ ಉಪದೇಶ ಮಾಡ್ತಾ ಇದ್ರು ಅವರಿಗೆ. ಆಕೆ ನಿದ್ದೆ ಮಾಡ್ತಿದ್ದಂತೆ, ಆಕೆ ನಿದ್ದೆ ಮಾಡುತ್ತಾ ಇದ್ಲು, ಇವರು ಉಪದೇಶ ಕೊಡ್ತಾನೇ ಇದ್ರಂತೆ. ಉಪದೇಶ ಕೊಡ್ತಾನೇ ಇದ್ರು. ಯಾರಿಗೆ ಕೊಡ್ತಾ ಇದ್ರು ಅಂದರೆ ಆಕೆ ನಿದ್ದೆ ಮಾಡಿದ್ಲು, ಒಳಗಿರುವ ಗರ್ಭದಲ್ಲಿರುವ ಕೂಸು ಮಾತ್ರ ಊ ಅಂತ ಶಬ್ದ ಮಾಡ್ತಾ ಇತ್ತಂತೆ. ಇವ್ರು ಹೇಳಿದ್ದಕ್ಕೆಲ್ಲ ಉತ್ತರ ಕೊಡ್ತಾ ಅಂದರೆ 36,000 ವರ್ಷಗಳ ಕಾಲ ಪಾಠ ಕೇಳಿದ್ರವರು. ನಾವು 12 ವರ್ಷಗಳ ಪಾಠ ಕೇಳಿದ್ದಕ್ಕೆ ನಮಗೆಲ್ಲ ಬರುತ್ತೆ ಅಂತ ನಾವು ತಿಳ್ಕೊಳ್ತೀವಿ ವಿದ್ಯಾಪೀಠದಲ್ಲಿ. 36,000 ವರ್ಷಗಳ ಕಾಲ ಪಾಠ ಕೇಳಬೇಕಾದ್ರೆ ಏನು ಕೇಳಿರಬೇಕು, ಅವ್ರು ಏನು ಹೇಳಿರಬೇಕು ನಮಗಂತೂ ಗೊತ್ತಾಗಲ್ಲ. ಆ ರಹಸ್ಯಗಳೆಲ್ಲ ಹೊರತು ಅಂಥ ರೀತಿಯಲ್ಲಿ ನಾರದರಿಂದ ಅದ್ಭುತವಾಗಿರ್ತಕ್ಕಂಥ ಉಪದೇಶ ತಗೊಂಡು ಅದನ್ನು ಆ ಉಪದೇಶದಲ್ಲಿ ಬಂದದ್ದೇನು ಅಂದರೆ ನರಸಿಂಹ ಮಂತ್ರವೇ ವಿಶೇಷವಾಗಿ ಉಪದೇಶ ಕೊಟ್ಟಿದೆ. ಅದನ್ನು ಹೇಳ್ತಾರೆ ಪ್ರಹ್ಲಾದರು ನರಸಿಂಹದೇವರನ್ನ ಸ್ತೋತ್ರ ಮಾಡುವಾಗ ಹೇಳ್ತಾರೆ, ಅಯ್ಯ ನಾನು ಗರ್ಭದಲ್ಲಿರುವಾಗಲೇನೆ ನಿನ್ನ ಮಂತ್ರವನ್ನು ನನ್ನ ಗುರುಗಳು ಕೊಟ್ಟಿದ್ದರು. ಮತ್ತು ನಮಗೆ ಸಂಶಯಗಳು ತುಂಬ ಬರ್ತಾ ಇರುತ್ತಲ್ಲಿ ಏನು ಅಂದರೆ ಉಪನಯನ ಆಗದಿದ್ದರೆ ಗಾಯತ್ರಿ ಮಂತ್ರವೇ ಕೊಡಲ್ಲ. ಗಾಯತ್ರಿ ಮಂತ್ರ ಜಪ ಮಾಡಬೇಕಾದ್ರೆ ಉಪನಯನ ಆಗಿರಬೇಕು. ಅಂಥದ್ದು ಗರ್ಭದಲ್ಲಿರೋ ಕೂಸಿಗೆ ಗಾಯತ್ರಿ ಮಂತ್ರ ಅಲ್ಲ ನರಸಿಂಹ ಮಂತ್ರವನ್ನು ಹೇಗೆ ಕೊಟ್ಟರು ನಾರದರು? ಅಧಿಕಾರ ಹೇಗೆ ಬಂತು? ಅದಕ್ಕೆ ನಮ್ಮ ಅಧಿಕಾರಗಳು ಬೇರೆ, ದೇವತೆಗಳ ಅಧಿಕಾರಗಳು ಬೇರೆ. ಯಾಕೆಂದರೆ ಉಪನಯನ ಭಗವಂತನ ಕಡೆಗೆ ಒಳ ಮನಸ್ಸು ಬರೋದೇ ಉಪನಯನ. ಅದು ನಮಗೆ ಬರೇ ಒಂದು ಜರಿವಾರ ಹಾಕ್ಕೊಂಡೇ ಬರಲ್ಲ. ಅವರಿಗೆ ಹುಟ್ಟಿದಾಗಲಿಂದಲೇ ಭಗವಂತನ ಕಡೆ ಒಂದು ಕಣ್ಣು ತೆಗೆದೇ ಇರುತ್ತಾದ್ದರಿಂದ ಅವರಿಗೆ ಉಪನಯನ ಸದಾ ಹಾಗೇ ಇರುತ್ತೆ. ಆದ್ದರಿಂದ ಅವರು ನರಸಿಂಹ ಮಂತ್ರ ಜಪ ಮಾಡಿದರು. ಗರ್ಭದಲ್ಲಿ ನರಸಿಂಹ ಮಂತ್ರ ಜಪ,
ಗರ್ಭದಿಂದ ಹೊರಬಂದ ಮೇಲೂ ನರಸಿಂಹ ಮುಂದೆ ಜಪ ಮಾಡಿದ್ರು, ಆ ಮಂತ್ರದ ಸಿದ್ಧಿಯಾಗಿ ನರಸಿಂಹದೇವರು ಹೊರಬಂದದ್ದಷ್ಟೇ. ಹಿರಣ್ಯ ಕಶುವನ್ನು ಕೊಲ್ಲಲಿಕ್ಕಾಗಿ ಬಂದದ್ದ ಅಂತ ಕೇಳಿದ್ರೆ, ಇಲ್ಲ ನನ್ನ ಪ್ರಹ್ಲಾದ ನನ್ನ ಕರೆದ ಜಪ ಮಾಡೋ ಕಾಲಕ್ಕೆ ಬಾ 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 ಅಂತ ಕರೆದ, ನಾನು ಬಂದೆ, ಆ ಬರುವಾಗ ತೊಂದರೆ ಇತ್ತು ತೆಗೆದ ನಾನು. ಕೇವಲ ಹಿರಣ್ಯ ಕಶುವನ್ನು ಕೊಲ್ಲಲಿಕ್ಕೇ ಸ್ವಾಮಿ ಬಂದಿಲ್ಲ. ಈ ರೀತಿಯಾಗಿ ಅಲ್ಲೂ ಅನೇಕ ಉತ್ತರಗಳು ಭಾರತದ ಭಾಗವತದಲ್ಲಿ ಕೊಡ್ತಾ ಹೋಗ್ತಾರೆ. ಈ ನರಸಿಂಹರೂಪ ಮೊದಲು ಇದ್ದಿಲ್ಲ ಇವಾಗೇ ಬಂದದ್ದ ಅಂದರೆ, ಇಲ್ಲ ಅನಾದಿಯಿಂದ ಇದೆ, ದೇವರದ್ದೇ ನರಸಿಂಹರೂಪ ಸದಾಕಾಲ ಇದೆ. ಅದಕ್ಕೆ ನರಸಿಂಹದೇವರ ಪ್ರಾದುರ್ಭಾವ ಆಗಲಿಕ್ಕಿಂತ ಮೊದಲೇನೆ ನರಸಿಂಹದೇವರ ಮಂತ್ರವನ್ನು ಪ್ರಹ್ಲಾದರಾಜರಿಗೆ ಕೊಟ್ಟಿದ್ದಾರೆ ಅಂದರೆ ನರಸಿಂಹರೂಪ ಅವಾಗೇ ಬಂದದ್ದು ಮೊದಲೇ ಇದ್ದದ್ದು ಅಂತ ಅರ್ಥ ಆಗುತ್ತೆ. ಅಂಥ ನೃಸಿಂಹದೇವರ ಪೂರ್ಣಾನುಗ್ರಹ ಪಡೆದಂಥ ಪ್ರಹ್ಲಾದರಾಜರು ಸರಿ ಇಷ್ಟೆಲ್ಲ ಹೇಳ್ತಾ ಇದ್ದೀರಿ, ಇದರ ದೊಡ್ಡಸ್ತಿಗೆ ಆಯಿತು, ದೊಡ್ಡಸ್ತಿಗೆ ವಿಷಯ ಆಯಿತು. ನಮಗೇನು ಉಪಕಾರ ಮಾಡಿದ್ದಾರೆ ಹೇಳಿ, ನಾವು ಹೊರಟದ್ದು ಆರಾಧನೆಗೆ. ಆರಾಧನಾ ಅಂದರೆ ಅವರು ಉಪಕಾರ ಸ್ಮರಣೆ ಅಂದ್ರಿ. ಪ್ರಹ್ಲಾದರಾಜರು ನಮಗೇನು ಉಪಕಾರ ಮಾಡಿದ್ದಾರೆ ಹೇಳಿ, ಆವಾಗಿದ್ದ ಪ್ರಹ್ಲಾದರಾಜರು ಈಗಿರುವ ನಮಗೇನು ಉಪಕಾರ ಮಾಡಿದ್ದಾರೆ. ಸರಿ, ನರಸಿಂಹ ಬಂದ, ಇವರಂತೂ ಸ್ತೋತ್ರ ಮಾಡಿದರು. ಸ್ತೋತ್ರ ಮಾಡಿದ ಮೇಲೆ ನರಸಿಂಹದೇವರಲ್ಲಿ ಬಾಯಿ ಬಿಟ್ಟು ನರಸಿಂಹದೇವರು ಪ್ರಹ್ಲಾದರಾಜರನ್ನ ಬಾಯಿ ಈಗ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಲ್ಲ. ಪ್ರಹ್ಲಾದರಾಜರು ಉತ್ತರ ಕೊಡ್ತಾರೆ, ಎಲ್ಲಿ ಅಂದರೆ ಸ್ತೋತ್ರದಲ್ಲಿ ಉತ್ತರ ಕೊಡ್ತಾರೆ. ಹೇ ಸ್ವಾಮಿ, ನಾನು ನಿನ್ನ ಹತ್ತಿರ ಬರಲ್ಲ ಅಂತಾರೆ, ನಾನು ಈಗಲೇ ಬರಲ್ಲ ಅಂತಾರೆ ಅವರು. ಏನಾನ್ ಕೃಪಣಾನ್ ವಿಹಾಯ ಅಂತ ಹೇಳ್ತಾರೆ. ಇವರೆಲ್ಲ ಕೃಪಣರಯ್ಯ, ನಾನು ಸುತ್ತಿದ್ದವರು. ಕೃಪಣರು ಅಂದ್ರೆ ಯಾರು ಅಂತ ಹೇಳ್ತಾರೆ, ಸೂಜಿ ಮೊನೆಯಷ್ಟು ಸುಖಕ್ಕಾಗಿ ಪರ್ವತದಷ್ಟು ದುಃಖವನ್ನ ತಡ್ಕೊಳ್ಳುವವರು. ಅಯ್ಯ, ನಿನಗೆ ಸೂಜಿ ಮೊನೆಯಷ್ಟು ಸುಖ ಬರುತ್ತೆ, ಅದಕ್ಕೆ ಪರ್ವತದಷ್ಟು ದುಃಖ ತಡೀತೀಯ ಅಂದ್ರೆ ಆಯಿತು ಅಡ್ಡಿ ಇಲ್ಲ ಅಂತ ಯಾರು ತಲೆ ಬಾಕ್ತಾರೋ ಅವ್ರನ್ನ ಕೃಪಣರು ಅಂತ ಹೇಳ್ತಾರೆ. ನಾವೆಲ್ಲ ಹಾಗೆ, ನಮಗೆ ಜೀವನದಲ್ಲಿ ಬರುವ ಸುಖವೇ ಸೂಜಿ ಮೊನೆಯಷ್ಟು, ಬರುವ ಕಷ್ಟ ಎಷ್ಟು ಅಂದರೆ ಪರ್ವತದಷ್ಟು ಬರ್ತಾ ಇರುತ್ತೆ. ಅದಕ್ಕೆ ನಮ್ಮನ್ನ ಕೃಪಣ ಅಂತ ಕರೆದು. ಅಷ್ಟೇ ಅಲ್ಲ, ದೇವರು ಎದುರಿಗಿದ್ರು ದೇವರ ಮೇಲೆ ಭಕ್ತಿಯೇ ಇರಲ್ಲ, ದೇವರ ಪರಿಚಯವೇ ಇರಲ್ಲ. ಒಂದು ವೇಳೆ ದೇವರೇ ಎದುರಿಗೆ ಬಂದರೆ ನೀನ್ಯಾರು ಅಂತ ಕೇಳುವಂಥ ಸ್ಥಿತಿಯಲ್ಲಿ ನಾವಿದ್ದೇವೆ. ಅದಕ್ಕೆ ಪ್ರಹ್ಲಾದರಾದರೂ ತನ್ನ ಸುತ್ತಿರುವಂಥ ದೈತ್ಯ ಬಾಲಕರು ನಮ್ಮನ್ನು ಎಲ್ಲರನ್ನ ಉದ್ದೇಶ ಮಾಡಿ ನೃಸಿಂಹದೇವರು ಹೇಳ್ತಾರೆ, ಸ್ವಾಮಿ ನಾನು ನಿನ್ನ ಹತ್ರ ಈಗ ಬರಲ್ಲ. ಯಾಕೆ ಬರಲ್ಲ ಅಂದರೆ, ನನಗೆ ನಿನ್ನ ಪಾದ ಸಂಘ ಇರುವಂಥ ವಿಶೇಷವಾದ ನಾರದರ